ಬೆಂಗಳೂರಿನಲ್ಲಿ ಯಮರೂಪಿ ಡಾಕ್ಟರ್ಸ್ ಇದ್ದಾರೆ, ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಬೆಂಗಳೂರಿನಲ್ಲಿ ಯಮರೂಪಿ ಡಾಕ್ಟರ್ಸ್ ಇದ್ದಾರೆ, ರೋಗಿಗಳ ಆಸ್ಪತ್ರೆಗೆ ಹೋಗುವ ಮುನ್ನ ಎಚ್ಚರ ಎಚ್ಚರ, ಯಾಕಂದ್ರೆ ವೈದ್ಯರ ಎಡವಟ್ನಿಂದ ಮಹಿಳೆಯೊಬ್ಬರು ಕೋಮಾಗೆ ಜಾರಿದ ಘಟನೆ ನಡೆದಿದೆ. 2 ತಿಂಗಳ ಹಿಂದೆ ಕಿವಿ ಪರೀಕ್ಷೆಗೆಂದು ಸೆಂಟ್ ಜಾನ್ ಆಸ್ಪತ್ರೆಗೆ ಮಹಿಳೆ ಬಂದಿದ್ರು, ಆಪರೇಷನ್ ಬಳಿಕ ಕೋಮಾಗೆ ಜಾರಿದ್ದಾರೆ. ಜಮೀನಾ ಖಾಸಂ ಎಂಬ ಮಹಿಳೆ ವೈದ್ಯರ ವಿರುದ್ಧ ಈಗ ಜಮೀನಾ ಖಾಸೂಮ ಕುಟುಂಬ ಆರೋಪವನ್ನ ಮಾಡ್ತಿದ್ದಾರೆ. ಆಪರೇಷನ್ ಮಾಡಲು ಮಹಿಳೆಗೆ ಅನಾಸ್ತಿಷ್ಯಾ ಕೊಟ್ಟಿದ್ರಂತೆ ಡಾಕ್ಟರ್ಸ್. ಆದ್ರೆ ಅನಾಸ್ತಿಷ್ಯಾ ಕೊಟ್ಟ ಬಳಿಕ ಮಹಿಳೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹೀಗಾಗಿ ಆಪರೇಷನ್ ಅನ್ನ ಸೆಂಟ್ ಜಾನ್ ಆಸ್ಪತ್ರೆ ವೈದ್ಯರು ಕೈಬಿಟ್ಟಿದ್ದಾರೆ. ಆಪರೇಷನ್ ಮಾಡದೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಇದು ನಿಜಕ್ಕೂ ವೈದ್ಯರ ಬೇಜವಾಬ್ದಾರಿ. 5 ಲಕ್ಷಕ್ಕೂ ಹೆಚ್ಚು ಬಿಲ್ ಮಾಡಿದ್ದಾರಂತೆ ಸೆಂಟ್ ಜಾನ್ ಆಸ್ಪತ್ರೆ. ಕೋರ್ಮಂಗ್ಲ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಯಮರೂಪಿ ಡಾಕ್ಟರ್ಸ್ ಇದ್ದಾರೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏನು ಸೆಂಟ್ ಜಾನ್ ಆಸ್ಪತ್ರೆಯ ವೈದ್ಯರು. ಏನು ವೈದ್ಯರ ಎಡವಟ್ನಿಂದ ಈಗ ಮಹಿಳೆ ಕೋಮಾಗೆ ಜಾರಿದ ಘಟನೆ ನಡೆದಿದೆ. 2 ತಿಂಗಳ ಹಿಂದೆ ಕಿವಿ ಪರೀಕ್ಷೆಗೆಂದು ಸೆಂಟ್ ಜಾನ್ ಆಸ್ಪತ್ರೆಗೆ ಮಹಿಳೆ ಬಂದಿದ್ದು, ಆ ಆಪರೇಷನ್ ಬಳಿಕ ಕೋಮಾಗೆ ಜಾರಿದ್ದಾರಂತೆ ಜಮೀನಾ ಖಾಸೂಮ್ ಎಂಬ ಮಹಿಳೆ. ವೈದ್ಯರ ವಿರುದ್ಧ ಈಗ ಅವರ ಕುಟುಂಬದವರು ಆರೋಪವನ್ನ ಮಾಡುತ್ತಿದ್ದಾರೆ. ಆಪರೇಷನ್ ಮಾಡಲು ಮಹಿಳೆಗೆ ಅನಾಸ್ತಿಷ್ಯ ಕೊಟ್ಟಿದ್ರಂತೆ ಡಾಕ್ಟರ್ಸ್. ಆದ್ರೆ ಅನಾಸ್ತಿಷ್ಯ ಕೊಟ್ಟ ಬಳಿಕ ಮಹಿಳೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟ್ ಅಭಿಷೇಕ್. ಅಭಿಷೇಕ್, ಏನಾಗಿತ್ತು ಆ ಮಹಿಳೆಗೆ ಎಕ್ಸಾಕ್ಟ್ ಆಗಿ? ದಿವ್ಯಾ, ಕಿವಿ ಸೋರ್ತಾ ಇದೆ ಅನ್ನೋ ಕಾರಣದಿಂದಾಗಿ ಸೆಂಟ್ ಜಾನ್ ಆಸ್ಪತ್ರೆಗೆ ಆ ಮಹಿಳೆ ಬಂದಿದ್ಲು. ಮೊದಲ ಅದಾದ ಬಳಿಕ ಆಪರೇಷನ್ ಮಾಡಬೇಕು ಅನ್ನುವಂತಹ ಒಂದು ಇದನ್ನ ಹೇಳಿಕೆಯನ್ನು ಕೊಡ್ತಾರೆ. ಅಲ್ಲಿ ಆಪರೇಷನ್ ಗಿಂತ ಮುಂಚೆ ಅನಸ್ಥೇಷಿಯಾವನ್ನ ಕೊಟ್ಟಿದ್ದಂತಹ ವೈದ್ಯರು ಆ ಒಂದು ಡೋಸ್ ಹೆಚ್ಚಾದ ಕಾರಣದಿಂದಾಗಿ ಆಕೆ ಕೋಮಾದಲ್ಲಿ ಹೋಗಿರುವಂತದ್ದು. ಈಗಾಗ್ಲೇ ಈ ಸಂಬಂಧವಾಗಿ ಏನು ಆಸ್ಪತ್ರೆ ಹಿರಿಯ ವೈದ್ಯರು ಕೂಡ ಆಕೆಯನ್ನು ಒಂದು ಬಚಾವ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮತ್ತೆ ಈಗಾಗ್ಲೇ 5 ಲಕ್ಷಕ್ಕೂ ಹೆಚ್ಚು ಬಿಲ್ ಅನ್ನ ಕೂಡ ಆ ಮಹಿಳೆಯ ಕುಟುಂಬದವರಿಗೆ ಹಾಕಿರುವಂತದ್ದು. ಈಗಾಗ್ಲೇ ಕೋಲ್ಕತ್ತಾದಿಂದ ಇಲ್ಲಿಗೆ ಬಂದಂತಹ ಆ ದಂಪತಿಗಳೇನಿದ್ದಾರೆ, ಕಿವಿ ನೋವು ಅಂತ ಹೋದ್ರೆ ಅವರಿಗೆ ಒಂದು ಅನಸ್ಥೇಷಿಯಾ ಹೆಚ್ಚು ಕೊಟ್ಟ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಒಂದು ಆಸ್ಪತ್ರೆಯ ಅವರ ಬಳಿ ಒಂದು ಹಣವೂ ಕೂಡ ಇಲ್ಲದೆ ಇವಾಗ ಒದ್ದಾಡ್ತಾ ಇರುವಂತದ್ದು. ಸದ್ಯಕ್ಕೆ ಚಿಕಿತ್ಸೆ ಮುಂದುವರೆದಿದೆ. ದಿವ್ಯಾ, ಓಕೆ, ಧನ್ಯವಾದಗಳು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ.